ಇದುವರೆಗೂ ಮಾಡಿರೋದು ಮುಂದೆ ಮಾಡಬೇಕಾಗಿರೋದು ವಿವರವಾಗಿ ಅವರ ಹತ್ರ ಹೇಳ್ಬಿಟ್ಟೆ. ಸಾಧ್ಯ ಆದ್ರೆ ತಡೆದು ನೋಡಿ. 1920 ಸಿಡ್ನಿ ಸ್ಮಿತ್ ಅನ್ನೋ ಪೆಥಾಲಜಿಸ್ಟ್ ಭೂಮಿಯಲ್ಲಿ ಸಿಕ್ಕಿರೋ ಒಂದು ಮೂರು ಮೂಳೆಗಳನ್ನ ಇಟ್ಕೊಂಡು ಅದು ಒಂದು ಹುಡುಗಿದು. ಆ ಹುಡುಗಿ ಹ್ಯಾಂಡಿಕ್ಯಾಪ್, ಗನ್ ಶಾರ್ಟೆಡ್ ಡೆತ್ ರೀಸನ್ ಅಂತ ಪೊಲೀಸಿಗೆ ರಿಪೋರ್ಟ್ ಕೊಟ್ಟಿದ್ರು. ಆದರೆ ಆ ಕಥೆಗೂ ನಮ್ಮ ಈ ಕೇಸ್ಗೂ ಏನು ಸಂಬಂಧ ಅಂತ ಗೊತ್ತಿಲ್ಲ. ಅದು ನಿನ್ನ ಕೆಲಸ, ಹೊಕ್ಕಂಡಿಡಿ. ಡಾಕ್ಟರ್ ಭದ್ರಾ ಅಂತ ಪೊಲೀಸ್ ಸರ್ಜನ್, ತುಂಬಾ ಕೇಸ್ಗಳಲ್ಲಿ ಸಮಸ್ಯೆ ಇರೋದನ್ನ ಇವರು ಬಗೆಹರಿಸಿದ್ದಾರೆ. ನಮ್ಮ ಕೇಸ್ಗೆ ತುಂಬಾ ಉಪಯೋಗ ಆಗ್ತಾರೆ. ಈ ಹುಡುಗಿದು ಏನ್ ಕೇಸ್ ಅಂತ ಹೇಳಿದ್ರಿ? ಇದು ಮಿಸ್ಸಿಂಗ್ ಕೇಸ್ ಮ್ಯಾಮ್. ಕಂಪ್ಲೇಂಟ್ ಕೊಟ್ಟು ಇನ್ನೂ ಎರಡು ದಿನ ಕಳೆದಿರಲಿಲ್ಲ, ಆಗ್ಲೇ ಡೆಡ್ ಬಾಡಿ ಸಿಕ್ಬಿಟ್ಲು. ಇದು 376D. ಏನ್ ಮ್ಯಾಮ್ ಹೇಳ್ತಾ ಇದ್ದೀರಾ? ಗ್ಯಾಂಗ್ ರೇಪ್, ಮರ್ಡರ್. ಇವ್ರನ್ನ ಕೊಲೆ ಮಾಡೋದಕ್ಕೆ ಮುಂಚೆ ಕ್ರೂರವಾಗಿ ಟಾರ್ಚರ್ ಮಾಡಿದ್ದಾರೆ. ಆಸ್ತಿಗೋಸ್ಕರ ಆಸೆ ಪಟ್ಟು ಸ್ವಂತ ತಮ್ಮನ್ನೇ ಕೊಲೆ ಮಾಡ್ದ. ನೀನ್ ಇವನ್ನ ಸಾಯಿಸಿಲ್ಲ ಅಂತ ಚೆನ್ನಾಗಿ ಗೊತ್ತು. ನಿನಗೆ ಹೊರಗಿಂದ ಯಾರು ಹೆಲ್ಪ್ ಮಾಡ್ತಿರೋದು? ಈ ಎಲ್ಲ ಕೊಲೆಗಳಿಗೆ ಕಾರಣ ಆ ರಿಸೀವರೇ. ಆ ರಿಸೀವರ್ ಯಾರು ಅಂತ ನಾನ್ ಹೇಳ್ತೀನಿ. ಒಂದು ವಿಕ್ಕಿ, ಇನ್ನೊಬ್ಬ ಕೊಲೆಗಾರ, ಮತ್ತೊಬ್ಬ ಸಾಯೋನು. ಏಂಜಲ್ದು 4 ಮೂಳೆ ಸಿಕ್ಕಿದ್ರು ಸಾಕು, ಅದನ್ನಿಟ್ಕೊಂಡು ಅವಳ ಜಾತಕನೇ ಹೇಳ್ತೀನಿ. ಎಲ್ರು ಮಾಡಿರೋ ತಪ್ಪಿಗೆ ನನ್ನ ಹತ್ರ ಬಂದು ಕ್ಷಮೆ ಕೇಳ್ತಾರೆ, ಆದ್ರೆ ಇವನು ಮಾಡಬೇಕಾದ ತಪ್ಪಿಗೆ ಕ್ಷಮೆ ಕೇಳ್ತಾನೆ.